ಮೊನ್ನೆ ಒಂದ್ ಟೈಮಲ್ಲಿ ಅವರು ಮತ್ತೆ ಗುರುಜಿ ಮಾತಾಡುವಾಗ ನೋಡಿದ್ವಿ, ಮೈಕ್ ಏನೋ ಸರಿ ಹಾಕೊಂಡಿಲ್ಲ ಅಂತೇಳಿ ಬಿಗ್ ಬಾಸ್ ಹೇಳ್ತಾರೆ ಮೈಕ್ ಸರಿ ಹಾಕೊಳ್ಳಿ ಅಂತ. ಮೋಸ್ಟ್ಲಿ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಬಿಗ್ ಬಾಸ್ ಕಡೆಯಿಂದ ಸಾರಿ ಎಕ್ಸ್ಪೆಕ್ಟ್ ಮಾಡಿದ್ದು ಸೋನು ಒಬ್ರೆ ಅನ್ಸುತ್ತೆ. ಹೌದು, ಕೆಲವೊಮ್ಮೆ ಅವ್ರು ಆ ತರನೇ ಮಾಡ್ತಾರೆ, ಬಿಗ್ ಬಾಸ್ಗೆ ಬೈದು ಬಿಡ್ತಾರೆ ಉಲ್ಟಾ ಉಲ್ಟಾ. ಇವನ್ಗೆ ಎಂತ ನಿಮ್ ತಲೆ ಇಲ್ವಾ, ನಿಮ್ ಕರೆಕ್ಟ್ ಆಗಿ ಕಾಣಿಸಲ್ವಾ, ಇಂಥದ್ದೆಲ್ಲ ಮಾತು ಯೂಸ್ ಮಾಡಿದವರು ಅವರು. ಸೊ ಅದೇ ಅದೇ ಅವ್ರಿಗೆ ಆಕ್ಚುಲಿ ವರ್ಕೌಟ್ ಆಗಿರೋದು ಅಲ್ಲಿ, ಬಿಕಾಸ್ ಅಲ್ಲಿ ಕಾಮಿಡಿ ಎಲಿಮೆಂಟ್ ಇರೋದು ತುಂಬ ಕಮ್ಮಿ. ಈಗ ಏನು ಎಫರ್ಟ್ಲೆಸ್ ಕಾಮಿಡಿ ಬರ್ತಾ ಇರೋದು ಸೋನುವಿಂದ ಒಂದು, ಗುರುಜಿಯಿಂದ ಒಂದು, ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಅವರಿಬ್ರು ಕಾಮಿಡಿ ಪೀಸ್ ಆಗ್ತಾಯಿದ್ದಾರೆ ಅಂತ. ಸೊ ಅಟ್ಲೀಸ್ಟ್ ಅವರ ಆ ಇದರಲ್ಲಿ ಸೇಫ್ ಆಗೇ ಇದ್ದಾರೆ. ಮತ್ತೆ ಜಯಶ್ರೀ ಅವರು ಒಂಥರ ಹೆಂಗೆ ಅಂದ್ರೆ ಎಲ್ಲದಕ್ಕೂ ಟಾಂಟ್ ಕೊಡೋದು, ಇಲ್ಲ ಎಲ್ಲ ಪ್ರತಿಯೊಂದು ವಿಚಾರಕ್ಕೂ ಗಲಾಟೆ ಮಾಡೋದು, ಮನೆಯಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಎಲ್ಲರೂ ಅಂತ? ನನಗಂತೂ ತುಂಬ ಕಷ್ಟ ಆಯಿತು, ಬಿಕಾಸ್ ಅನ್ನೆಸೆಸರಿ ಜಗಳ ಮಾಡೋರು ಕಂಡ್ರೆ ನನಗಾಗಲ್ಲ. ಅವ್ರ ಟಾಪಿಕ್ ತೆಗಿಯೋದೇ ಜಗಳ ಮಾಡೋಕ್ಕೆ, ಅವ್ರ ಪಾಯಿಂಟ್ ಆಫ್ ವ್ಯೂ ನೇರವಾಗಿ ಹೇಳೋದು ಒಂದು ರೀತಿ ಇರುತ್ತೆ ಹೇಳೋದು ನೇರವಾಗಿ. ಒಂದು ಹೆಂಗೋ ಒಂದು ಇದು ಕಾನ್ಫ್ಲಿಕ್ಟ್ ಒಳಗೆ ಹೋಗ್ಬಿಡಲಿ, ಇಲ್ಲ ಕಾಂಟ್ರವರ್ಸಿ ಒಳಗೆ ಹೋಗ್ಬಿಡಲಿ, ಇಲ್ಲ ಜಗಳ ಆಗ್ಬಿಡಲಿ ಅನ್ನೋದು ಒಂದು ಸ್ಟ್ರಾಟಜಿ ಇರುತ್ತೆ. ಐ ಥಿಂಕ್ ಜಯಶ್ರೀ ಇಸ್ ಯೂಸಿಂಗ್ ದ ಲ್ಯಾಟರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.